ಎಲ್ಲ ಮಾಧ್ಯಮದ ಸ್ನೇಹಿತರೆ, ಮೂರನೇ ತಾರೀಕು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ನಾಲ್ಕನೇ ತಾರೀಕು ನಮ್ಮ ಸುರೇಶ್ ಅಂಗಡಿಯವರು ಬೆಳಗಾವಿನಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಚಿಕ್ಕೋಡಿಗೆ ನಾನು ಅವತ್ತು 4:30 ಗಂಟೆಗೆ ಒಂದು 30-40 ಸಾವಿರ ಜನರ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನು ಮಾಡಬೇಕು 4 ಗಂಟೆಗೆ ಅಂತ ತೀರ್ಮಾನ ಮಾಡಿದ್ದಾರೆ. ನಾನವತ್ತು ಕಲಬುರಗಿ ಬೀದರ್ ಮುಗಿಸ್ಕೊಂಡು ಹೆಲಿಕಾಪ್ಟ್ರಲ್ಲಿ ಆ ಸಾರ್ವಜನಿಕ ಸಭೆಗೆ ಬರ್ತೇನೆ. ಅವತ್ತು ನಮ್ಮೆಲ್ಲ ಶಾಸಕರು ರಮೇಶ್ ಕತ್ತಿ, ಉಮೇಶ್ ಕತ್ತಿ ಸೇರಿ ಎಲ್ಲರೂ ಸಹ ಚಿಕ್ಕೋಡಿನಲ್ಲಿ ಉಪಸ್ಥಿತರಿರ್ತೇವೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ, ಭಾಳ ದೊಡ್ಡ ಅಂತರದಲ್ಲಿ ಚಿಕ್ಕೋಡಿನಲ್ಲಿ ಬೆಳಗಾವಿನಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಅಲ್ಲಿ ನರೇಂದ್ರ ಮೋದಿಯವರು ಕನಿಷ್ಠ 300 ಸೀಟುಗಳನ್ನು ಲೋಕಸಭೆಯಲ್ಲಿ ಗೆಲ್ಲೋರಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಕೊಡುಗೆ 22 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕದ ನಮ್ಮ ಕೊಡುಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಓಡಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿಯವರು ನಾಳೆ ಸಾಯಂಕಾಲ 6 ಗಂಟೆಗೆ ಬಂದು 1 ಗಂಟೆ ಕಾಲ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ಚೆನ್ನೈಗೆ ಹೋಗ್ತಾ ಇದ್ದಾರೆ. ಒಂದು ರಾಹುಲ್ ಗಾಂಧಿ ಸ್ವಲ್ಪ ಮೆಚ್ಯೂರಿಟಿ ಇದೆ, ಜವಾಬ್ದಾರಿಯಿಂದ ಮಾತನಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಆ ಮನುಷ್ಯ ತಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅನ್ನೋದನ್ನು ಮರೆತು ನಿನ್ನೆ ಬೆಂಗಳೂರಿನಲ್ಲಿ ಪ್ರಚಾರಕ್ಕೋಸ್ಕರ ಬಂದಾಗ 1,800 ಕೋಟಿ ರೂಪಾಯಿನ ಲಾಲ್ಕೃಷ್ಣ ಅದ್ವಾನಿಯವರಿಗೆ, ಅರುಣ್ ಜೇಟ್ಲಿಯವರಿಗೆ, ಇತರೆ ಮುಖಂಡರಿಗೆ ಯಡಿಯೂರಪ್ಪನವರು ಕೊಟ್ಟಿರುವಂಥ ಡೈರಿಯಿಂದ ನಾವು ಮಾತನ್ನು ಹೇಳಿದ್ದಾರೆ. ನಾನು ರಾಹುಲ್ ಗಾಂಧಿಗೆ ಸವಾಲು ಹಾಕ್ತೇನೆ, ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಈಗಾಗಲೇ IT ಅಧಿಕಾರಿಗಳು ಅದೆಲ್ಲ ಸುಳ್ಳು ಅಂತ ಹೇಳಿದ ಮೇಲೂ ಸಹ ನೀನು ಆ ಮಾತನ್ನು ಹೇಳಿರ್ಬೇಕಾದ್ರೆ ನೀವೇನಾದರೂ ಅದರ ಸಣ್ಣ ಪ್ರಮಾಣದಲ್ಲಿ ಯಾವುದಾದ್ರು ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ಆಗೋಕ್ಕೆ ಸಿದ್ಧ ಇದ್ದೇನೆ. ಇಲ್ಲದೇ ಇದ್ದರೆ ನೀವು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅನ್ನೋಂಥ ಸವಾಲನ್ನು ಇವತ್ತು ನಾನು ಹಾಕ್ತಾ ಇದ್ದೇನೆ. ಬೇಜವಾಬ್ದಾರಿತನಕ್ಕೆ ಒಂದು ಇತಿಮಿತಿ ಇರಬೇಕು. ಅವ್ರ ಹೇಳಿಕೆಗಳು ಬರ್ತಾ ಬರ್ತಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ಅವ್ರು ಯೋಗ್ಯರಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇರುವಂಥದ್ದು. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷಕ್ಕೆ ಆಗಬೇಕಾದ ಸಂಖ್ಯೆನೂ ಇಲ್ಲದೇ ಸುಮಾರು 46 ಜನ MPಗಳಿರುವಂಥ ಆ ಪಕ್ಷ ಇವತ್ತು ಮುಂದಿನ ಪ್ರಧಾನಿ ಅಂತೇಳಿ ದೇವೇಗೌಡರು ಅವ್ರ ಬಗ್ಗೆ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇದು ಅಗ್ರ ಕನಸು, ಯಾವುದು ಅಸಾಧ್ಯನೋ ಆ ಮಾತನಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ 4-5 ಲಕ್ಷ ಜನ ಸೇರಿಸ್ತೇವೆ ಅಂತೇಳಿ 75,000 ಜನ ಸೇರಿರಲಿಲ್ಲ. ಎಲ್ಲರೂ ತಾವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ತಾವು ನೋಡಿದ್ದೀರಾ. ನಾನು ಕುಮಾರಸ್ವಾಮಿ ಅವ್ರಿಗೆ ಕೇಳ್ತೇನೆ, ರೈತರ ಸಾಲ ಮನ್ನಾ 24 ಗಂಟೆಯಲ್ಲಿ ಮನ್ನಾ ಮಾಡ್ತೇನೆ 45,000 ಕೋಟಿ ಅಂತ ಹೇಳಿದ್ರಲ್ಲ, ಇದುವರೆಗೂ 4,500 ಕೋಟಿ ಸಾಲ ಮನ್ನಾ ಮಾಡಿಲ್ಲ ಅಂತ ನೀವೇ ಒಪ್ಕೊಳ್ತೀರ? ಅಂದರೆ ನೀವು ಈ ಥರ ಸುಳ್ಳು ಭರವಸೆಯನ್ನು ಕೊಟ್ಟ ಮೇಲೂ ಸಹ ನೀವು ಗೆದ್ದಿರೋವಂಥದ್ದು 37 ಸೀಟು. BJP ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನವ್ರಿಗೆ ಬೆಂಬಲ ಕೊಟ್ಟು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ತಮಗೆ ಗೊತ್ತಿರಬೇಕು, ಈಗಾಗಲೇ ಸಿದ್ದರಾಮಯ್ಯನವರ ಮನೆಗೆ
ಸ್ವತಃ ಕುಮಾರಸ್ವಾಮಿಯವರ ಶ್ರೀಮತಿಯವರು ಹೋದರೂ ಸಹ ನಾಮಪತ್ರ ಸಲ್ಲಿಸೋ ಸಮಯದಲ್ಲಿ ಮಂಡ್ಯದಲ್ಲಿ ಬರಬೇಕು ನೀವು ಅಂತ ವಿನಂತಿ ಮಾಡೋಕ್ಕೆ ಹೋದರೆ ಅವರು ಮಂಡ್ಯಕ್ಕೂ ಬರಲಿಲ್ಲ, ತುಮಕೂರಿಗೂ ಬರಲಿಲ್ಲ, ಚಿತ್ರದುರ್ಗಕ್ಕೆ ಹೋದರು ಅನ್ನೋದು ನಿಮಗೆ ಗೊತ್ತಿರುವಂಥ ಸಂಗತಿ. ಅಂದರೆ ಏನು ಈ ಅಸಮಾಧಾನ ಇದೆ, ಅದು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಮತ್ತೆ ಮತ್ತೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ನನ್ನನ್ನು ಚಾಮುಂಡೇಶ್ವರಿ ನಿಲ್ಲಿಸಿ ಸೋಲಿಸಿ ಅಪಮಾನ ಮಾಡಿದ್ರು ಅಂತ. ಅಕಸ್ಮಾತ್ ಮುಖಂಡ ಸಮ ಲೆವೆಲ್ನಲ್ಲಿ ಏನಾದರೂ ಹೊಂದಾಣಿಕೆ ಆದರೂ ಸಹ ಕಾರ್ಯಕರ್ತ ಲೆವೆಲಲ್ಲಿ ಯಾವುದೇ ಕಾರಣಕ್ಕೆ ಹೊಂದಾಣಿಕೆ ಆಗಲ್ಲ ಅನ್ನುವಂಥದ್ದು ಪ್ರತಿನಿತ್ಯ ಸಾಬೀತಾಗ್ತಾಯಿದೆ. ಸುಮಾರು 20 ಹೆಚ್ಚು ಜನ ಕಾಂಗ್ರೆಸ್ಸಿನ ಶಾಸಕರು ನಾವು ಕುಮಾರಸ್ವಾಮಿಯವನ್ನು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರೋದು ಸಹ ತಾವೆಲ್ಲ ಕೇಳಿದ್ದೀರಾ, ನೋಡಿದ್ದೀರಾ. ನನಗನ್ಸುತ್ತೆ ಈ ಫಲಿತಾಂಶ ಲೋಕಸಭೆದು ಬಂದ 24 ಗಂಟೆನಲ್ಲಿ ಈ ಸರ್ಕಾರ ಮುಂದುವರಿಯುತ್ತೆ, ಉಳಿಯುತ್ತೆ ಅನ್ನೋ ವಿಶ್ವಾಸ ಯಾರಿಗೂ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಬರೋದಿದೆ. ನಾವು 22 ಸೀಟು ಗೆದ್ದೇ ಗೆಲ್ತೇವೆ, ಅದಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನ ಒಟ್ಟಾಗಿ ಒಂದಾಗಿ ನಾವು ಮಾಡ್ತಾಯಿದ್ದೇವೆ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೇನೆ. ನಾವು ಬೆಳಗಾವಿ ಬಾಗಲಕೋಟೆ ಜನ ಬರಗಾಲಕ್ಕೆ ತುತ್ತಾಗಿದ್ದೇವೆ. ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ 4 TMC ನೀರು ಬಿಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ನಮ್ಮ ಮುಖಂಡರು ಸಹ ಹೋಗಿ ಇಲ್ಲಿ ಭೇಟಿ ಮಾಡ್ತಾರೆ. ಅವರು ಬಹುಪಾಲು ಆದಷ್ಟು ಬೇಗ 4 TMC ನೀರನ್ನು ಕೃಷ್ಣಾ ನದಿಗೆ ಕೊಡ್ತಾರೆ, ನಮ್ಮ ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸೋಕ್ಕೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ದೇವೇಂದ್ರ ಫಡ್ನವೀಸ್ ಹತ್ರ ಮಾತನಾಡಿದ್ದೇನೆ, ಮತ್ತೊಮ್ಮೆ ಮಾತಾಡ್ತೇನೆ. ಇದು ಇಲ್ಲೊಂದು ಜ್ವಲಂತ ಸಮಸ್ಯೆ, ಅದು ಬಗೆಹರಿ. ಕತ್ತಿ ಈ ಕಡೆ ಇದ್ದಾರೆ, ಸಮಸ್ಯೆ ಎಲ್ಲಿದೆ ಅಲ್ಲರಿ. ಸಹಜವಾಗಿ ಅವರೊಬ್ಬರು ಅಪೇಕ್ಷಿತರಿದ್ದರು ಚಿಕ್ಕೋಡಿಗೆ. ಒಂದ್ಸರಿ ಕೇಂದ್ರದ ಪಕ್ಷದ ನಾಯಕತ್ವ ತೀರ್ಮಾನ ತಗೊಂಡ ಮೇಲೆ ನಾವು ಒಟ್ಟಾಗಿ ಎದುರಿಸ್ಬೇಕು, ನರೇಂದ್ರ ಮೋದಿಯನ್ನು ಈ ದೇಶದ ಪ್ರಧಾನಿ ಮಾಡಬೇಕು, 300 ಹೆಚ್ಚು ಸೀಟ್ ಗೆಲ್ಲೋ ಸಮಯದಲ್ಲಿ ಕರ್ನಾಟಕದಲ್ಲಿ 22 ಸೀಟ್ ಗೆಲ್ಲಲೇಬೇಕು. ಅದರಲ್ಲಿ ನಮ್ಮ ಕೊಡುಗೆ 22 ಬೆಳಗಾವಿ ಚಿಕ್ಕೋಡಿ ಎರಡೂ ಇರುತ್ತೆ. ಅದಕ್ಕೆ ಅಣ್ಣ ತಮ್ಮದಿರಿಬ್ಬರು ಸಹ ವಿಶೇಷ ಶ್ರಮ ಕೋರಿದ್ದಾರೆ. ಮತ್ತು 3 ಚಿಕ್ಕೋಡಿನಲ್ಲಿ ಆ ಸಭೆಯಲ್ಲಿ ನಾವೆಲ್ಲ ಒಟ್ಟಾಗಿ ಭಾಗವಹಿಸ್ತೇವೆ. ಅಣ್ಣ ಸಾಹೇಬ್ ಜೊಲ್ಲೆಯವರು ನಾಮಪತ್ರ ಸಲ್ಲಿಸೋ ಸಮಯದಲ್ಲಿ ಅವರೇ ಇದ್ದಾರೆ ಕೇಳಿ. ನೀವೆಲ್ಲಿ ನೋಡಕ್ ಬಂದ್ರೆ ಅಲ್ಲಿ ನಾ ಇರ್ತೀನಿ, ನೀವು ನೋಡಕ್ ಬರ್ತಿರೋ ಇಲ್ಲೋ. ರಮೇಶ್ ಕತ್ತಿಯವ್ರು ಏನಾದರೂ ಬೇರೆ ಆಫರ್ ಏನಾದರೂ ಕೊಟ್ಟಿದ್ದೀರಾ ಅವ್ರಿಗೆ, ಟಿಕೆಟ್ ಕೈ ತಪ್ಪಿದೆ ಅಂತ ಹೇಳಿ ಏನಾದ್ರು ಆಫರ್? ಅವ್ರೇನು ಅಪೇಕ್ಷೆಯನ್ನ ವ್ಯಕ್ತಪಡಿಸಿಲ್ಲ, ಯಾವ ಆಫರ್ಸ್ನು ಇಲ್ಲ. ಲೋಕಸಭೆ ಚುನಾವಣೆ, ಲೋಕಸಭೆ ತಡಿಯಪ್ಪ, ಕೇಳಪ್ಪ, ಕೇಳ ಸ್ವಲ್ಪ. ಲೋಕಸಭೆ ಒಂದು ಏನು ಸ್ಥಾನ ಇದೆ, ಅದು ದೇಶದ ಆಸ್ತಿ. ಯಾರು ರಾಮಪ್ಪನ ಮಿಡಿದ ಇನ್ನೊಬ್ಬರ ಅಪ್ಪ ಮಿಡಿದ ಆಸ್ತಿ ಅಲ್ಲ. ಅದಕ್ಕೂ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಕ್ಷಗಳಿರ್ತವೆ. ಪಕ್ಷದ ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ ಅವರನ್ನು ಪ್ರಚಂಡ ಭವನದಿಂದ ಗೆಲ್ಲಿಸಿಕೊಡುವಂಥ ಕೆಲಸ ನಾವು ಕಾರ್ಯಕರ್ತನಾಗಿ ಮೊದಲು ದೇಶ, ನಂತರ ಪಕ್ಷ, ನಂತರ ಮೋದಿ, ನಂತರ ಯಡಿಯೂರಪ್ಪನವರು, ಇವರನ್ನು ಗಮನದಲ್ಲಿಟ್ಟುಕೊಂಡು ಅದ್ರ ಮುಂದೆ ಎಲ್ಲ ಗಮನ. ಅವ್ರ ಕಡೆ ಏನೂ ಕೇಳಿದ್ದ ಷರತ್ತನ್ನು ಇಡುವಂಥ ಪ್ರಶ್ನೆಯೂ ಇಲ್ಲ, ಷರತ್ತನ್ನು ಹಾಕುವಂಥ ಪ್ರಶ್ನೆಯೂ ಇಲ್ಲ. ಯಾವ ಅಸಮಾಧಾನ ನಮ್ಮ ಪಕ್ಷದಲ್ಲಿ ಯಾರ ಮನುಷ್ಯನಾಗಿ ಹೇಳು ಕಾಳದಷ್ಟು ಇಲ್ಲ. ಇನ್ನು ನೀವ ನಿಮ್ಮ ನೋಡ್ರಿ, ಕಾಂಗ್ರೆಸ್ನಲ್ಲಿ ನನಗೆ ಸ್ನೇಹಿತರಿದ್ದಾರೆ, ಅವ್ರಿಗೂ ಇದ್ದಾರೆ, ಇವ್ರಿಗೂ ಇದೆ, ಎಲ್ರಿಗೂ ಏನದು ಕೂತಿ. ಇವರು ಅಂದರೆ ನಾವು ಬೇರೆ ಬೇರೆ ಪಕ್ಷ ಆದರೂ ಹೊಡೆದಾಡ್ಬೇಕಂತ ಏನಿಲ್ಲ. ಅದು ಕಾಂಗ್ರೆಸ್ನವರು ನಮ್ಮ ಸ್ನೇಹಿತರಿದ್ದಾರೆ, JDSನಲ್ಲಿ ಸ್ನೇಹಿತರಿದ್ದಾರೆ, ಮುಸ್ಲಿಂ ಲೀಗ್ನಲ್ಲಿ ಸ್ನೇಹಿತರಿದ್ದಾರೆ, MESನಲ್ಲಿ ಸ್ನೇಹಿತರಿದ್ದಾರೆ, BJPಯಲ್ಲಿ ಸ್ನೇಹಿತರಿದ್ದಾರೆ. ಸಂದರ್ಭ ಬಂದಾಗ ಟಿಕೆಟ್ ವಂಚಿತವಾದಾಗ ಬಹುಶಃ ನಾವೇನೋ ಸ್ವಲ್ಪ ತೊಂದರೆಯಲ್ಲಿ ಇರಬೇಕು ಅನ್ನೋ ಸಲುವಾಗಿ ಹಲೋ ಹಾಯ್ ಏನಪ್ಪ ಏನು ನಡೆಸಿದೆ ಅನ್ನೋದು ಮಾತನ್ನು ಅವರು ನನಗೆ ಮಾತನಾಡಿದ್ದಾರೆ. ಆಫರ್ ಅದು ನನಗೇನು ಕೊಟ್ಟಿಲ್ಲ, ಕೊಡುವಂಥ ಸಂದರ್ಭ ಬಂದಿಲ್ಲ ಅಂತ ಅವಶ್ಯಕತೆಯೂ ಇಲ್ಲ. ಅದು ಕಾರಣಕ್ಕಿಂತ ಅದು ಹೈಕಮಾಂಡ್ ನಿರ್ಣಯವನ್ನು ನಾವು ಸ್ವಾಭಾವಿಕವಾಗಿ ಒಪ್ಕೊಳ್ತೀವಿ. ಈಗ ಉಮೇಶ್ ಕತ್ತಿ, ರಮೇಶ್ ಕತ್ತಿ ನಾವು ಅಣ್ಣ ತಮ್ಮ ಇದ್ವಿ. ಅವ್ನು ಕರಿ ಅಂಗಿ ಹಾಕೊಟ್ರು, ಇವ್ನು ಬಿಳಿ ಅಂಗಿ ಹಾಕೊಟ್ರು ಅಂತಂದರೆ ಅದು ಅವ್ನ ತಂದೆ ತಾಯಿ ಒಂದು ಸೆಲೆಕ್ಷನು. ಅದೇ ರೀತಿ ಪಕ್ಷದ ಒಂದು ಸೆಲೆಕ್ಷನ್ ಇರ್ತದೆ, ಅದು ನಾವು ಮನಪೂರ್ವಕ ಸ್ವಾಗತ ಮಾಡ್ತೀವಿ. ನೋಡ್ರಿ, ನಾನು ನಿಮಗೆ ಸ್ಪಷ್ಟ ಮಾಡ್ತೀನಿ ಕಾರಣ. ಅವ್ರು ಹೆಂಗೆ ಕೊಡ್ತಾರೆ,
ಹೈಕಮಾಂಡ್ ಅವ್ರು ಏನು ಒಂದು ಶಬ್ದದಲ್ಲಿ ಹೇಳಿದ್ರು, ನಮಗೆ ದೇಶ ಮುಖ್ಯ, ಮೋದಿ ಪ್ರಧಾನಿ ಆಗಬೇಕು, ಕೇಂದ್ರದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ. ನೀವು ಮಾಧ್ಯಮದೇ ಸ್ನೇಹಿತರಿಗೆ ಸಮಾಧಾನ, ರಮೇಶ್ ಕತ್ತಿಗೂ ಕೊಡೋಕ್ಕೆ ಪಕ್ಷ ಸಿದ್ಧ ಇದೆ, ಆ ಕಾಲ ಬಂದಾಗ ನೀವೇ ನೋಡೋರು ಅಂತ. ವಿರೋಧ ಪಕ್ಷದವರು ಈಗಾಗಲೇ ಇನ್ಕಮ್ ಟ್ಯಾಕ್ಸ್, ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಆಸ್ ಅ ಟೇಮ್ಡ್ ಪೆಟ್ ಅಂತ ಉಪಯೋಗಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ಪಕ್ಷದಲ್ಲಿ ಭಿನ್ನಮತ ಮಾಡ್ತಂತ ಅಂತವ್ರ ಮೇಲೆ ಏನಾದರೂ ಈ ಇದೇ ಒಂದು ಅಸ್ತ್ರವನ್ನ ಬಳಸ್ತಾ ಇದೆಯಾ ಹೇಗೆ ಪಕ್ಷ ನೋಡ್ರಿ? ನಾನು ನಿಮ್ಮನ್ನು ವಾಪಸ್, ನೀವೆಲ್ಲ ಮಾಧ್ಯಮದ ಹಿರಿಯ ಬಂಧುಗಳಲ್ಲಿದ್ದೀರಾ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸು ಯಾರಾದರೂ ಎಮ್ ಎಲ್ ಎ, ಎಮ್ ಎಲ್ ಸಿ, ಎಮ್ ಪಿ, ಮಂತ್ರಿ ಮನೆ ಮೇಲೆ ರೈಡ್ ಮಾಡಿದ್ದಾರೇನು? ಯಾರು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಲೂಟಿ ಮಾಡಿದ್ದಾರೆ ಅಂತ ಅನುಮಾನ ಬಂತೋ, ಕಳೆದ ಅನೇಕ ತಿಂಗಳುಗಳಿಂದ ಅದನ್ನು ಅಬ್ಸರ್ವ್ ಮಾಡಿ ಅಂಥವ್ರ ಮೇಲೆ ರೈಡ್ ಮಾಡಿರುವಂಥದ್ದು ಜಗಜ್ಜಾಹಿರವಾಗಿರುವಂಥದ್ದು. ಆದ್ದರಿಂದ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸು ಅವ್ರದ್ದೇ ಆದಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಯಾಗಿ ತಾನು ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಬಗ್ಗೆ ಹಗುರವಾಗಿ ಮಾತನಾಡೋದ್ರಿಂದ ಅಥವಾ ಅಲ್ಲಿ ಆ ಅಧಿಕಾರಿ ಬಗ್ಗೆ ಹಗುರವಾಗಿ ಮಾತಾಡೋದ್ರಿಂದ ಇವರ ಯೋಗ್ಯತೆ ಏನು ಅಂತ ತೋರಿಸುತ್ತೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲುಮುಟ್ಟು ನೋಡ್ಕೊಂಡಂಗೆ ಈ ಮನುಷ್ಯನಿಗೆ ಸ್ವಲ್ಪ ಜವಾಬ್ದಾರಿ ಇರಬೇಕಾಗಿತ್ತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಹಗುರವಾಗಿ ಮಾತನಾಡಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ವ್ಯವಹಾರ ಜ್ಞಾನವೂ ಆ ಮನುಷ್ಯನಿಗೆ ಇಲ್ಲ ಅನ್ನೋಂಥದ್ದು ದುರ್ದೈವ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಅಲ್ಲರಿ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸು ಅವ್ರದೇ ಆದಂಥ ಕರ್ತವ್ಯನ ಮಾಡ್ತಾ ಇದ್ದಾರೆ, ಮುಂದೂ ಮಾಡ್ತಾರೆ. ಅದು ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ, ಅವ್ರ ಕರ್ತವ್ಯನ ಅವ್ರು ನಿರ್ವಹಿಸ್ತಾ ಇರ್ತಾರೆ. ನಾನು ಅವ್ರ ಮೇಲೆ ಆರೋಪ ಮಾಡೋದಿಲ್ಲ, ಅವ್ರು ನಮ್ಮ ಮೇಲೆ ಆರೋಪ ಮಾಡೋದಿಲ್ಲ, ಪ್ರಶ್ನೆ ಅಲ್ಲ. ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರವ್ರ ಕರ್ತವ್ಯನ ನಿರ್ವಹಿಸ್ತಾರೆ. ಪ್ರಶ್ನೆ ಉದ್ಭವ ಆಗುತ್ತಾ? ಇದೆಲ್ಲಕ್ಕೂ ಸಹ ಈ ಚುನಾವಣೆ ಕೊನೆಯಾಗುತ್ತೆ, ಎರಡೂ ಕ್ಷೇತ್ರ ಗೆದ್ದು ಅದನ್ನ ಸಾಬೀತು ಮಾಡ್ತಾರೆ. ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಚಿಕ್ಕೋಡಿ ಭಾಗದಲ್ಲಿ ರಮೇಶ್ ಕತ್ತಿಯವರನ್ನ ನಮ್ಮ ಭಾಗದ ಮೋದಿ ಅಂತ ಅಲ್ಲಿ ಅಭಿಮಾನಿಗಳು ಕೇಳಲ್ಪಡುತ್ತೆ ಸರ್. ಇವರಿಗೆ ಟಿಕೆಟ್ ಸಿಗದಿದ್ರೆ ಎಷ್ಟೋ ಜನ ರೋಡಿಗೆ ಇಳಿದ್ರು ಸರ್. ಅಷ್ಟೇ ಯುವಕರು ಕೂಡ ಧ್ವನಿ ಸುರಳಿನ ಬಿಟ್ಟಿದ್ವಿ ಸರ್, ನ್ಯೂಸಲ್ಲಿ ಆತ್ಮಹತ್ಯೆ ಮಾಡುವವರೆಗೆ ಹೋಗಿದ್ದಾರೆ ಸರ್. ಇಷ್ಟೆಲ್ಲ ಇದ್ರು ಇವರು ಎಲ್ಲೂ ಕುದುರೆ ಇದ್ರು ಇವರಿಗೆ ಆ ಟಿಕೆಟ್ ಸಿಕ್ಕಿಲ್ಲ ಸರ್. ನಾನು ಹೇಳಿದ್ನಲ್ಲ, ಇದು ನಾನು ತಗೊಳ್ಳೋ ತೀರ್ಮಾನ ಅಲ್ಲ, ಹೈಕಮಾಂಡ್ ಚುನಾವ್ ಏನು ತೀರ್ಮಾನ ತಗೊಂಡಿದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ. ಯುವಕರಿದ್ದಾರೆ ಇನ್ನೂ ರಮೇಶ್ ಕತ್ತಿ ಆಗ್ಬೋಣ ಅಂತ ಅವ್ರ ಪ್ರೀತಿ ವಿಶ್ವಾಸ ಏನೋ ಒಂದು ಭಾವನಾತ್ಮಕವಾಗಿ ಇವತ್ತು ಅಂಥ ಸಂದರ್ಭದಲ್ಲಿ ಅವರ ಮಾತಿನಿಂದ ಅವ್ರ ಬಾಯಿಂದ ಮಾತುಗಳು ಬಂದಿರ್ಬೋದು. ಈಗ ಕೆಲವಷ್ಟು ದಿವಸದಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿ ತಿರುಗಾಡಿ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಈಗೇನ ನಿಮ್ಮನ್ನ ಸಮಾಧಾನ ಪಡಿಸಿರ್ಬೋದು, ರಾಜೀನಾಮೆ ರಮೇಶ್ ಕುಮಾರ್ ಒಂದು ಮಾತು ಹೇಳಿದ್ದಾರೆ, ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಕಾನೂನು ಯಾವುದೇ ಅಡ್ಡಿ ಆತಂಕಗಳು ಇಲ್ಲ ಅಂತ. ರಮೇಶ್ ಕುಮಾರ್ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ಬಹುಶಃ ಇವತ್ತು ಅವರು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೋದು ಅನ್ನೋ ಸುದ್ದಿ ಸಹ ಇದೆ.